ಶಿಯಾಗೆ ಭೂಮಿ ಮೇಲೆ ಯಾವುದೇ ಹಕ್ಕಿಲ್ಲ, ಯಾವಾಗ ಮಸೀದಿ ಕಟ್ಟಿದ್ದರು ಎಂಬುದು ಈ ಪ್ರಕರಣದಲ್ಲಿ ಈಗ ಅಪ್ರಸ್ತುತ. ಅಂದರೆ ಆ ಜಮೀನಿನ ಒಡೆತನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಐದು ಜನರ ಅಭಿಪ್ರಾಯ ಒಂದೇ ರೀತಿಯಲ್ಲಿದೆ, ಅಂತ ಹೇಳಿದ ಅತಿ ಮುಖ್ಯವಾಗಿ ನಮಗೆ ಗಮನಿಸಬೇಕಾಗತ್ತೆ. ಇಲ್ಲಿ ಬೇರೆ ಬೇರೆಯವರು ಕೂಡ ತೀರ್ಪನ್ನು ಓದೋರಿದ್ದಾರಾ ಅಥವಾ ಎಲ್ಲರೂ ಸೇರಿ ಒಮ್ಮತಕ್ಕೆ ಬಂದಂತಹ ತೀರ್ಪನ್ನು ಅರ್ಧ ಗಂಟೆಗಳ ಕಾಲ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮಾತ್ರ ಓದ್ತಾರ ಅಂತ ಹೇಳಿ ಶಿಯಾ ಮಂಡಳಿ ಅರ್ಜಿ ವಜಾಗಿದೆ. ಜೊತೆಗೆ ಈ ಒಂದು ಮಸೀದಿ ಯಾವ ಕಟ್ಟಿದ್ದರು ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳಲ್ಲ, ಅದು ಅಪ್ರಸ್ತುತ ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅತ್ಯಂತ ಮುಖ್ಯ ಇದು, ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದೇ ಅಂತಿಮವಲ್ಲ, ಇನ್ನೂ ಓದ್ತಾ ಇರ್ತಾರೆ. ಕಡೆ ಘಳಿಗೆಯಲ್ಲಿ ಎಲ್ಲ ಅಂಶಗಳನ್ನು ನೋಡ್ರಪ್ಪ, ನಾವು ಅಬ್ಸರ್ವ್ ಮಾಡಿದಂಥ ಅಂಶಗಳನ್ನಲ್ಲಿ ಹೇಳ್ತಾ ಹೋಗ್ತಾ ಇದ್ದೀವಿ. ಕಡೆಯದಾಗಿ ನಮ್ಮ ತೀರ್ಪು ಇದು ಅಂತ ಅವ್ರು ಇಡಬಹುದಾಗತ್ತೆ. ಈಗ ಅವ್ರು ಹೇಳ್ತಿರ್ತಕ್ಕಂಥ ಅಂಶ ಇಷ್ಟನೇ, 30 ನಿಮಿಷ ಹಿಡಿಯುತ್ತೆ. ತೀರ್ಪನ್ನು ಓದ್ತಾ ಇದ್ದೀನಿ. ಶಿಯಾ ಮಂಡಳಿ ಅರ್ಜಿಯನ್ನು ವಜಾ ಮಾಡಿದ್ದೇವೆ, ಯಾವಾಗ ಮಸೀದಿ ಕಟ್ಟಿದ್ರು ಅನ್ನೋದು ವಿಚಾರ ಅಲ್ಲ ಇಲ್ಲಿ. ಜೊತೆಗೆ ಶಿಯಾ ಮಂಡಳಿಗೆ ಈ ಭೂಮಿಯ ಮಾಲೀಕತ್ವ ಇರೋದಿಲ್ಲ, ಅವರಿಗೂ ಈ ಜಮೀನಿನ ಮಾಲೀಕತ್ವಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ವಿಚಾರವನ್ನು ರಂಜನ್ ಗೊಗೋಯ್ ಈ ಕ್ಷಣಕ್ಕೆ ಅಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಅತ್ಯಂತ ಮುಖ್ಯ ವಿಚಾರಗಳ ಪ್ರಸ್ತಾಪ ಇಲ್ಲಿ ನಡೀತಾ ಇದೆ. ಮಸೀದಿಯನ್ನು ಮೀರ್ ಬಾಕಿ ಕಟ್ಟಿದ್ದು ಅಂತ ವಾದ ಮಾಡಲಾಗಿತ್ತು. ಮೀರ್ ಬಾಕಿ ಎನ್ನುವ ವ್ಯಕ್ತಿ ಈ ಮಸೀದಿಯನ್ನು ಕಟ್ಟಿದ್ದರು ಅಂತ ಒಂದು ವಾದವನ್ನು ಕೂಡ ಮಾಡಲಾಗಿತ್ತು. ಮಸೀದಿ ಯಾರು ಕಟ್ಟಿದ್ದು ಅನ್ನೋ ಒಂದು ವಿಚಾರ ಬಂದಾಗ ಮೀರ್ ಬಾಕಿ ಎನ್ನುವ ವ್ಯಕ್ತಿ ಈ ಮಸೀದಿಯನ್ನು ಕಟ್ಟಿದ್ದರು ಅನ್ನೋ ಒಂದು ವಾದ ಕೂಡ ಇಲ್ಲಿತ್ತು. ಆ ಒಂದು ವಿಚಾರವನ್ನು ಕೂಡ ಸದ್ಯ ರಂಜನ್ ಗೊಗೋಯ್ ಇಲ್ಲಿ ವಾದಿಸ್ತಾ ಇದ್ದಾರೆ, ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ವಾಚಿಸ್ತಾ ಇದ್ದಾರೆ. ಯಾವಾಗ ಮಸೀದಿ ಕಟ್ಟಿದ್ರು ಅನ್ನೋದು ಅಪ್ರಸ್ತುತ, ಸಮಾನತೆ ಮತ್ತು ಜಾತ್ಯತೀತತೆ ನಮ್ಮ ಸಂವಿಧಾನದ ಮೂಲಭೂತ ಅಂಶ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಕೋರ್ಟ್ ಶುಡ್ ಪ್ರಿಸರ್ವ್ ಬ್ಯಾಲೆನ್ಸ್, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ನ ಮಾತಿದು. ಮಾಸ್ಕ್ ಬಿಲ್ಟ್ ಬೈ ಮೀರ್ ಬಾಕಿ ಆನ್ ಆರ್ಡರ್ ಆಫ್ ಬಾಬರ್, ಬಾಬರ್ನ ಆದೇಶದ ಮೇರೆಗೆ ಇಲ್ಲಿ ಮೀರ್ ಬಾಕಿ ಎನ್ನುವನು ಈ ಮಸೀದಿಯನ್ನು ಕಟ್ಟಿದ್ದ. ಸಮಾನತೆ ಮತ್ತು ಜಾತ್ಯತೀತತೆ ನಮ್ಮ ಸಂವಿಧಾನದ ಮೂಲಭೂತ ಅಂಶ, ಇದನ್ನು ಕೂಡ ಬಹಳ ಪ್ರಮುಖವಾಗಿ ಒತ್ತಿ ಹೇಳುತ್ತೆ. ಸಮಾನತೆ ಮತ್ತು ಜಾತ್ಯತೀತತೆ ನಮ್ಮ ಸಂವಿಧಾನದ ಮೂಲಭೂತ ಅಂಶ. ಐಡಲ್ಸ್ ವರ್ ಪ್ಲೇಸ್ಡ್ ಇನ್ ದ ಮಾಸ್ಕ್ ಇನ್ 1949. ಸುಪ್ರೀಂ ಕೋರ್ಟ್ ಇಲ್ಲಿ ಮೂರ್ತಿಯನ್ನ 1949 ತಂದಿಡಲಾಗಿತ್ತು ಅನ್ನೋ ಒಂದು ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ತನ್ನ ಅವಗಾಹನೆಗೆ ತಂದುಕೊಂಡು ಆ ಒಂದು ವಿಚಾರವನ್ನು ತೀರ್ಪಿನಲ್ಲಿ ಒತ್ತಾ ಇದೆ. ಜೊತೆಗೆ ದಿಸ್ ಕೋರ್ಟ್ ಸೆಟ್ಅಪ್ ಅಂಡರ್ ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ ಶುಡ್ ಡಿಫರ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ಫೈತ್ ಅಂಡ್ ಬಿಲೀಫ್ ಆಫ್ ವರ್ಷಿಪರ್ಸ್. ಸೆಕ್ಯುಲರಿಸಂ ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಜಾತ್ಯತೀತತೆ ಸಂವಿಧಾನದ ಒಂದು ಅತ್ಯಂತ ಮೂಲಭೂತ. ಯಾವುದೇ ಖಾಸಗಿ ವ್ಯಕ್ತಿ ಭೂಮಿ ಮೇಲೆ ಹಕ್ಕು ಮಂಡನೆ ಮಾಡಿಲ್ಲ, ಯಾವುದೇ ಖಾಸಗಿ ವ್ಯಕ್ತಿ ಈ ಭೂಮಿ ಮೇಲೆ ಹಕ್ಕು ಮಂಡನೆ ಮಾಡಿಲ್ಲ. ಇಂಡಿವಿಜುವಲಿ ನನ್ನ ಭೂಮಿ, ಎಸ್ ಈ ಭೂಮಿ ನನಗೆ ಸೇರಿದ್ದು, ಖಾಸಗಿ ವ್ಯಕ್ತಿ ಇಲ್ಲ ಇಲ್ಲಿ. ಸಂಸ್ಥೆಗಳು ಇದಕ್ಕೋಸ್ಕರವಾಗಿ ಫೈಟ್ ಮಾಡ್ಕೊಂಡು ಬಂದಿವೆ ಅಂತ ಅದರ ಅರ್ಥ. ಅದು ಸಂಘಟನೆ ಆಗಬಹುದು, ಸಂಸ್ಥೆಗಳಾಗಬಹುದು, ಅಥವಾ ಕೆಲವು ಜನರ ಒಂದು ಗುಂಪಾಗಬಹುದಾಗತ್ತೆ ಅಂತ ಹೇಳಿ. ಹಾಗಾಗಿ ಯಾವುದೇ ಪ್ರೈವೇಟ್ ಪರ್ಸನ್ ಆರ್ ಖಾಸಗಿ ವ್ಯಕ್ತಿ ಈ ವಿಚಾರ, ಈ ಭೂಮಿ ನಂದು, 2.7 ಎಕರೆ ನನಗೆ ಕೊಟ್ಟುಬಿಡಿ ಅಂತ ಇವತ್ತಿನವರೆಗೂ ಕೂಡ ಭೂಮಿಯ ಮೇಲೆ ತನ್ನ ಹಕ್ಕನ್ನು ಮಂಡನೆ ಮಾಡಿಲ್ಲ. ಸಮಾನತೆ ಮತ್ತು ಜಾತ್ಯತೀತತೆ ನಮ್ಮ ಸಂವಿಧಾನದ ಮೂಲಭೂತ ಅಂಶ ಅನ್ನೋ ಒಂದು ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂತಹ ರಂಜನ್ ಗೊಗೋಯ್ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಶಿಯಾ ಮಂಡಳಿ ಅರ್ಜಿ ವಜಾ ಆಗಿದೆ ಒಂದು ಕಡೆ. ಯಾವುದೇ ಖಾಸಗಿ ವ್ಯಕ್ತಿ ಇಲ್ಲಿ ಇದು ನನ್ನದೇ ಭೂಮಿ ಅಂತ ತನ್ನ ಹಕ್ಕನ್ನು ಇಲ್ಲಿ ಮಂಡನೆ ಮಾಡಿಲ್ಲ. ಮೀರ್ ಬಾಕಿ ಎನ್ನುವನು ಬಾಬರ್ನ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಭಕ್ತಾದಿಗಳ ನಂಬಿಕೆಯನ್ನ ಅದು ಒಪ್ಕೊಳ್ಳುತ್ತೆ. ನಿರ್ಮೋಹಿ ಅಖಾಡದ ಅರ್ಜಿಗಳಿಗೆ ಮಿತಿಗಳಿವೆ. ಅಯೋಧ್ಯೆ ತೀರ್ಪಲ್ಲಿ ಏನು ತೀರ್ಪನ್ನು ಓದ್ತಾ ಇದ್ದಾರೆ ಅದನ್ನೆಲ್ಲವನ್ನು ಕೂಡ ನಾವು ನಿಮಗೆ ಪಿನ್ ಟು ಪಿನ್ ನಿಮ್ಮ ಮುಂದಿಡ್ತಾ ಇದ್ದೀವಿ. ಭಕ್ತಾದಿಗಳ ದೈವ ಭಕ್ತರ ನಂಬಿಕೆ ಮತ್ತು ಆಚರಣೆ ಏನಿದೆಯೋ ಆ ಒಂದು ಆಚರಣೆ ಮತ್ತು ನಂಬಿಕೆಯನ್ನ ಈ ಕೋರ್ಟ್ ಅಕ್ಸೆಪ್ಟ್ ಮಾಡ್ತಾ ಇದೆ, ಅದನ್ನು ಸ್ವೀಕರಿಸ್ತಾ ಇದೆ. ಇಲ್ಲಿ ಭಕ್ತಾದಿಗಳು ಅವರೇನು ನಂಬಿಕೊಂಡಿದ್ರೋ, ಅವ್ರದ್ದೇ ನಂಬಿಕೆ ಇದೆಯೋ, ಅವ್ರದ್ದು ಏನು ಆಚರಣೆ ಇದೆಯೋ, ಆ ಆಚರಣೆ ಪ್ರಕಾರವಾಗಿ ಹೋಗೋದಾದರೆ ಅದನ್ನು ಈ ಕೋರ್ಟ್ ಮಾನ್ಯ ಮಾಡ್ತಾ ಇದೆ. ಅದನ್ನು ಈ ಕೋರ್ಟ್, ಈ ಸುಪ್ರೀಂ ಕೋರ್ಟ್ ಅದಕ್ಕೆ ಒಂದು ಬೆಲೆ ಕೊಡ್ತಾ ಇದೆ, ಅದನ್ನು ಸ್ವೀಕರಿಸ್ತಾ ಇದೆ. ಜೊತೆಗೆ ನಿರ್ಮೋಹಿ ಅಖಾರದ
ಅಥವಾ ನಿರ್ಮೋಹಿ ಅಖಾಡದ ಅರ್ಜಿಗಳಿಗೆ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ನಿರ್ಮೋಹಿ ಅಖಾಡದ ವಾದ ಇಷ್ಟನ್ನೇ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನಿರ್ಮೋಹಿ ಅಖಾಡ ಯಾವತ್ತೂ ಕೂಡ ಈ ಜಮೀನನ್ನು ಕೊಟ್ಟುಬಿಡಿ ಅಂತೇಳಿ ಅವ್ರು ಯಾವತ್ತೂ ಕೇಳಿರಲಿಲ್ಲ. ಹಾಗಾಗಿ ನಿರ್ಮೋಹಿ ಅಖಾಡದ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಲಿಮಿಟೇಷನ್ಸ್ ಇದೆ ಅಂತ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಥವಾ ತೀರ್ಪನ್ನು ಓದ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದಿ ಕ್ಲೈಮ್ ಆಫ್ ನಿರ್ಮೋಹಿ ಅಖಾರ ಇಸ್ ಓನ್ಲಿ ಆಫ್ ಅ ಮ್ಯಾನೇಜ್ಮೆಂಟ್. ನಿರ್ಮೋಹಿ ಅಖಾರ ಇಸ್ ನಾಟ್ ಎ ಶಬೈತ್ ರೂಲ್ಸ್ ಸುಪ್ರೀಂ ಕೋರ್ಟ್. ಅಂದ್ರೆ ಅದನ್ನೇ ನಾವೀಗಲೇ ಹೇಳಿದ್ವಲ್ಲ, ಅದೇ ಮಾತು ನಾವು ಹೇಳ್ತಾ ಇದೀವಿ. ನಿರ್ಮೋಹಿ ಅಖಾರ ಇಸ್ ಗವರ್ನ್ ಬೈ ಆರ್ಟಿಕಲ್ 120 ಆಫ್ ಲಿಮಿಟೇಷನ್ ಆಕ್ಟ್ ಅಂಡ್ ಇಸ್ ಬ್ಯಾನ್ಡ್ ಬೈ ಲಿಮಿಟೇಷನ್ ಸುಪ್ರೀಂ ಕೋರ್ಟ್. ಕರೆಕ್ಟ್. ನೋಡಿ ಇಲ್ಲಿ ನಿರ್ಮೋಹಿ ಅಖಾರ ಇಲ್ಲಿ ತನಗಿದರ ನಿರ್ವಹಣೆ ಕೊಟ್ಟುಬಿಡಿ, ತನಗಿದರ ಮ್ಯಾನೇಜ್ಮೆಂಟ್ ಕೊಟ್ಟುಬಿಡಿ ಅಂತ ಕೇಳಿದ್ದೆ ಹೊರತು ಯಾವತ್ತಿಗೂ ತನಗೆ ಒಂದು ಮಾಲೀಕತ್ವವನ್ನು ಕೊಟ್ಟುಬಿಡಿ ಅಂತ ಕೇಳಿಲ್ಲ. ಅವ್ರದ್ದೇನಿದ್ರು ಇಶ್ಯೂ ಏನಿದ್ರು ಒಂದು ಪೂಜೆಗೆ ಸಂಬಂಧಪಟ್ಟಂತೆ ಆಚರಣೆಗೆ ಸಂಬಂಧಪಟ್ಟಂತೆ ತನಗೊಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ವಿಚಾರ ಮಾತ್ರ. ರಾಮಲಲ್ಲಾ ಅರ್ಜಿ ಮಾನ್ಯ, ರಾಮಲಲ್ಲಾ ಅರ್ಜಿ ಸ್ವೀಕೃತ, ಶಿಯಾ ವಕ್ಫ್ ಬೋರ್ಡ್ನ ಅರ್ಜಿ ತಿರಸ್ಕೃತ. ರಾಮಲಲ್ಲಾ ಅರ್ಜಿ ಮಾನ್ಯ ಆಗಿದೆ, ಶಿಯಾ ವಕ್ಫ್ ಬೋರ್ಡ್ನ ಅರ್ಜಿ ತಿರಸ್ಕೃತವಾಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಓದ್ತಾ ಇದ್ದಾರೆ ಈ ಒಂದು ತೀರ್ಪನ್ನ. ನಿರ್ಮೋಹಿ ಅಖಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ, ರಾಮಲಲ್ಲಾ ಅರ್ಜಿ ಪುರಸ್ಕೃತ, ಶಿಯಾ ವಕ್ಫ್ ಬೋರ್ಡ್ನ ಅರ್ಜಿ ತಿರಸ್ಕೃತವಾಗಿದೆ. ರಾಮಲಲ್ಲಾ ವಿಚಾರದಲ್ಲಿ ಏನು ಅರ್ಜಿಯನ್ನು ಹಾಕೊಂಡಿದ್ರೋ ಆ ಅರ್ಜಿಯನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡಿದ್ದೇವೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಾಂವಿಧಾನಿಕ ಪೀಠದ ಮುಖ್ಯಸ್ಥರಾಗಿರ್ತಕ್ಕಂತಹ ರಂಜನ್ ಗೊಗೋಯ್ ಹೇಳಿದ್ದಾರೆ ರಾಮಲಲ್ಲಾ ಅರ್ಜಿ ಮಾನ್ಯ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ವಾದ ಪ್ರತಿವಾದದ ಪ್ರಮುಖ ಅಂಶಗಳನ್ನು ಇಲ್ಲಿ ಓದಲಾಗ್ತಾ ಇದೆ. ವಾದ ಪ್ರತಿವಾದದ ಪ್ರಮುಖ ಅಂಶಗಳನ್ನು, ಇದು ಅಂತಿಮ ತೀರ್ಪಲ್ಲ, ಅಂತಿಮ ತೀರ್ಪು ಕೊನೆಯಲ್ಲಿ ಕೊಡ್ತಾರೆ. ಏನೆಲ್ಲ ಯಾವೆಲ್ಲ ರೀತಿಯಲ್ಲಿ ಆಗ್ತಾ ಬಂತು, ಇವರು ಹೀಗೆ ಹೇಳಿದ್ರು ಅದನ್ನು ತಕ್ಕಡಿಯಲ್ಲಿಟ್ಟು ತೂಗುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಶಿಯಾ ವಕ್ಫ್ ಬೋರ್ಡ್ಗೆ ಯಾವುದೇ ಅವಕಾಶ ಇಲ್ಲ ಅಂತ ತೀರ್ಪು ನೀಡಲಾಗಿದೆ. ಯಾಕೆಂದ್ರೆ ಈ ಮೀರ್ ಬಾಕಿ ಎಂಬವರು ಕಟ್ಟಿದ್ರು ಎಂಬ ಒಂದು ವಾದವನ್ನು ಇವರು ಮಂಡಿಸಿದರು. ಮೀರ್ ಬಾಕಿ ಬಾಬರ್ ಅವರ ಮಂತ್ರಿಗಳಾಗಿದ್ದರು, ಅದರಿಂದ ಮೀರ್ ಬಾಕಿ ಶಿಯಾ ಪಂಥಕ್ಕೆ ಸೇರಿದವರು, ಅದರಿಂದ ನಮ್ಮದು ಅಂತ ಅವರು ಹಕ್ಕು ಸ್ಥಾಪನೆ ಮಾಡಿದರು. ಅದು ಎಲ್ಲ ಸಂದರ್ಭಗಳಲ್ಲೂ ಆ ಜಡ್ಜ್ಮೆಂಟ್ ಏನು ಬಂದಿದೆ ಅವರ ವಿರುದ್ಧನೇ ತೀರ್ಪು ಬಂದಿದೆ. ಸುನ್ನಿ ವಕ್ಫ್ ಬೋರ್ಡ್ಗೆ ಮಾತ್ರ ಅವಕಾಶ ಇರೋದು ಅಂತ ತೀರ್ಪು ಹೇಳಿದೆ. ರಾಮ ಜನ್ಮಭೂಮಿ ಮೇಲೆ ರಾಮಲಲ್ಲಾನಿಗೆ ಹಕ್ಕಿದೆ, ರಾಮ ಜನ್ಮಭೂಮಿಯ ಮೇಲೆ ರಾಮಲಲ್ಲಾನಿಗೆ ಹಕ್ಕಿದೆ. ಮುಖ್ಯ ನ್ಯಾಯಮೂರ್ತಿಗಳು ತೀರ್ಪನ್ನು ವಾಚಿಸ್ತಾ ಇದ್ದಾರೆ, ರಾಮ ಜನ್ಮಭೂಮಿಯ ಮೇಲೆ ರಾಮಲಲ್ಲಾನಿಗೆ ಹಕ್ಕಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ನಿರ್ಮೋಹಿ ಅಖಾರ ಒಂದು ಮಿತಿಯ ಕಾಯ್ದೆಯ ಒಳಗಡೆ ಅವರು ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಆದರೆ ಅದು ಮಿತಿಯನ್ನು ಮೀರಿತ್ತು, ಅದು ಆ ಮಿತಿಯನ್ನು ದಾಟಿ ಹೋಗಿತ್ತು. ಅವರೇನು ಪೂಜೆ ಕೇಳ್ಕೊಳ್ತಾ ಇದ್ರು, ವಿತಿನ್ 6 ಇಯರ್ಸ್ ಅದನ್ನು ಹಾಕೋಬೇಕಾಗಿತ್ತು, ಆದರೆ 12 ವರ್ಷಗಳಾಗ್ಬಿಟ್ಟಿತ್ತು ಅವರು ಅರ್ಜಿಯನ್ನು ಹಾಕೊಳ್ಳುವಷ್ಟರಲ್ಲಿ. ಅವ ನಮ್ಮ ಕೊಡಿ ಪೂಜೆಗೆ ಅಂತ ಬಂದ್ರಲ್ವ, ಇದು ಬರಲ್ಲ, ಇದು ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಾರೆ. ಇದರ ಜೊತೆಗೇನೆ ರಾಮ ಜನ್ಮಭೂಮಿಯ ಮೇಲೆ ರಾಮಲಲ್ಲಾನಿಗೆ ಹಕ್ಕಿದೆ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಹಕ್ಕೇನಿದೆ ರಾಮ ಜನ್ಮಭೂಮಿಯ ಮೇಲೆ ರಾಮಲಲ್ಲಾನಿಗೆ ಹಕ್ಕಿದೆ ಅನ್ನೋ ಒಂದು ಮಾತಿದ್ದು ಇಲ್ಲಿ ಬರ್ತಾ ಇದೆ. ಖಾಲಿ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಮಸೀದಿಯನ್ನು ಕಟ್ಟಿಲ್ಲ, ಯಾವುದೋ ಒಂದು ಓಪನ್ ಲ್ಯಾಂಡ್ ಇತ್ತಲ್ಲಿ, ಆ ಲ್ಯಾಂಡಲ್ಲಿ ಏನೂ ಇರಲಿಲ್ಲ, ಖಾಲಿ ಜಾಗ ಇತ್ತು, ಅಲ್ಲಿ ಮಸೀದಿ ಕಟ್ಕೊಂಡಿದ್ವಿ. ಇಲ್ಲ, ಖಾಲಿ ಭೂಮಿಯಲ್ಲಿ ಇಲ್ಲಿ ಮಸೀದಿ ನಿರ್ಮಾಣವಾಗಿಲ್ಲ, ರಾಮಲಲ್ಲಾನಿಗೆ ಈ ಭೂಮಿಯ ಮೇಲೆ ಹಕ್ಕಿದೆ. ಖಾಲಿ ಭೂಮಿಯ ಮೇಲೆ ಇದನ್ನು ಬಹುಶಃ ಈ ವಿಚಾರಕ್ಕೆ ಬಂದಾಗ ಇದರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಾಕಷ್ಟು ಉತ್ಖನನ ಕಾರ್ಯವನ್ನು ನಡೆಸಿ ಎಕ್ಸ್ಕವೇಷನ್ ನಡೆಸಿತ್ತಲ್ಲಿ, ಅದನ್ನು ಹೇಳ್ತಾ ಇದ್ದೀನಿ. ಪುರಾತತ್ವ ಇಲಾಖೆ ಆ ಸಾಕ್ಷಿಯನ್ನು ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿದೆ. ಅತ್ಯಂತ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಟರ್ನಿಂಗ್ ಪಾಯಿಂಟ್ ಇದು. ಇಡೀ ಕೇಸ್ ಆರ್ಕಿಯಾಲಜಿಕಲ್ ಸರ್ವೆ ಇತ್ತು ಅಂತ ತೀರ್ಪನ್ನ ಕೊಟ್ಟಿದೆ. ಎಕ್ಸಾಕ್ಟ್ಲಿ, ಪುರಾತತ್ವ ಇಲಾಖೆ ಈ ಜಾಗವನ್ನು ಉತ್ಖನನ ನಡೆಸಿದಾಗ ಯಾವ ಸಾಕ್ಷ್ಯಾಧಾರಗಳು ಲಭ್ಯವಾಗಿತ್ತು, ಆ ಸಾಕ್ಷ್ಯಾಧಾರಗಳ ಸಲ್ಲಿಕೆ ಆಗಿತ್ತು, ಅದರ ಒಂದು ಕಾರ್ಬನ್ ಟೆಸ್ಟ್ ಅನ್ನು ಕೂಡ ಮಾತುಕತೆ ನಡೆದಿತ್ತು, ಇದು ಹೌದೇ ಅಲ್ವೇ ತಂದಿಟ್ಬಿಟ್ರ ಎಲ್ಲ ವಿಚಾರಗಳಿಗೆ ಬಂದಾಗ ಆ ಸಾಕ್ಷ್ಯವನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿದೆ. ಅಲ್ಲಿಗೆ ಏನಾಯ್ತು ಅಂತ ಹೇಳಿದ್ರೆ ಖಾಲಿ ಭೂಮಿಯಲ್ಲಿ ಈ ಮಸೀದಿ ಏನಂತೂ ಕಟ್ಟಿಲ್ಲ. ಇದು ಪ್ರಮುಖವಾದಂತಹ ಅಂಶ ಇದು. ಎಕ್ಸಾಕ್ಟ್ಲಿ, ಯಾಕೆಂದ್ರೆ ಇಲ್ಲಿ ವಾದ ಇದ್ದದ್ದೇ ಅದು, ಯಾಕೆಂದ್ರೆ ಅಲ್ಲಿ ಖಾಲಿ ಮಸೀದಿ ಜಾಗದಲ್ಲಿ ಮಸೀದಿ ಕಟ್ಟಲಾಗಿತ್ತು ಅಂತ ಇಲ್ಲ, ಮತ್ತೆ ಪುರಾತನ ಇಲಾಖೆ ಪ್ರಕಾರ ಅಲ್ಲಿ ರಾಮನ ವಿಗ್ರಹ ಇತ್ತು. ಈಗ ಯಾವ ರೀತಿಯಲ್ಲಿ ತೀರ್ಪು ಬರಬಹುದು ಎಂಬ ಒಂದು ನಿರೀಕ್ಷೆನೂ ನಮಗೆ ಈ ಒಂದು ಇದರಲ್ಲಿ ಕಾಣ್ತಾ ಇದೆ. ಮಸೀದಿ ಅಡಿಪಾಯದ ಕಡೆಗೆ ಮುಸ್ಲಿಮೇತರ ವಿಶಾಲ ರಚನೆ ಇಲ್ಲ, ಅದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಅತ್ಯಂತ ಮುಖ್ಯ ಕಾಲಘಟ್ಟದಲ್ಲಿ ವೀಕ್ಷಕರೇ ದಯವಿಟ್ಟು ಎಲ್ಲಿ ಹೋಗ್ಬೇಡಿ, ಕಂದಾಯ ದಾಖಲೆ ಪ್ರಕಾರ ವಿವಾದಿತ ಜಮೀನು, ಸರ್ಕಾರಿ ಜಮೀನು,
ಕಂದಾಯದ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ದಾಖಲೆಗಳ ಪ್ರಕಾರ ಹೇಳ್ತಾ ಇದೆ, ಇದು ಸರ್ಕಾರಿ ಜಮೀನು ಸ್ವಾಮಿ, ಇದು ಯಾರಿಗೂ ಸೇರಿದ ಜಮೀನಲ್ಲ. ಈ ಕಾಂಟ್ರವರ್ಷಿಯಲ್ ಲ್ಯಾಂಡ್ ಏನಿದೆಯೋ ಇದು ಸರ್ಕಾರಕ್ಕೆ, ಸರ್ಕಾರ ಅಂತ ಹೇಳಿದ್ರೆ ಕಂದಾಯ ಇಲಾಖೆದು, ಅವರಿಗೆ ಸೇರಿದಂಥ ಜಮೀನಿದು. ಯಾವುದೇ ಖಾಸಗಿ ವ್ಯಕ್ತಿ ಜಮೀನ್ ಮೇಲೆ ತನ್ನ ಮಾಲೀಕತ್ವವನ್ನು ಸಾಬೀತುಪಡಿಸಲಿಕ್ಕೆ ಹೋಗಿಲ್ಲ, ಕೇಳೂ ಇಲ್ಲ. ಜೊತೆಗೆ ಈ ವಿಚಾರ, ಮಸೀದಿ ಅಡಿಪಾಯದ ಕೆಳಗೆ ಮುಸ್ಲಿಮೇತರ ಕಟ್ಟಡದ ವಿಶಾಲ ರಚನೆ ಇತ್ತು, ಇದುವೇ ಉತ್ಖನನದ ವೇಳೆ ಅನದರ್ ಮೇಜರ್ ಪಾಯಿಂಟ್ ಇದು. ಇಲ್ಲಿ ಉತ್ಖನನ ನಡೆಸಿದಾಗ ಇದು ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಯಾವುದೋ ವಸ್ತುಗಳು, ಕಲಾಕೃತಿಗಳು ಇಲ್ಲಿ ಸಿಕ್ಕಿವೆ ಅಂತಿಲ್ಲ. ಇಲ್ಲಿ ಯಾವ ಕಲಾಕೃತಿಗಳು ಕೂಡ ಇಸ್ಲಾಮಿಕ್ ಆಗಿರಲಿಲ್ಲ. ಆಮೇಲೆ ಈ ವಿಚಾರ ನಮಗೆ ಮೊದಲೇ ಗೊತ್ತಿತ್ತು ಕೂಡ, ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಉತ್ಖನನ ಸಂದರ್ಭದಲ್ಲಿ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಹಲವು ಸಂದರ್ಭಗಳಲ್ಲೂ ಹಿಂದೂ ಪರವಾದಂತಹ ಸಂಘಟನೆಗಳು ಈ ವಾದವನ್ನು ಮಂಡಿಸಿತ್ತು. ಈಗ ಪ್ರಥಮ ಬಾರಿಯಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಹಾಗಾದ್ರೆ ಹಿಂದೂ ದೇವಾಲಯ ನಾಶ ಮಾಡಿದ್ದಾರಾ, ಅದಕ್ಕೆ ಸಾಕ್ಷಿಗಳಿಲ್ಲ. ಹಿಂದೂ ದೇವಾಲಯವನ್ನು ನಾಶ ಮಾಡಿಯೇ ಇದನ್ನು ಕಟ್ಟಿದ್ದಾರಾ, ಅದಕ್ಕೂ ಸಾಕ್ಷಿಗಳಿಲ್ಲ. ಉತ್ಖನನ ವೇಳೆ ಸಿಕ್ಕಿದ್ದೇನು ಇಸ್ಲಾಮಿಕ್ ಕಲಾಕೃತಿಗಳ, ಅದು ಆಗಿರಲಿಲ್ಲ. ಹಿಂದೂ ದೇವಾಲಯ ನಾಶ ಮಾಡಿ ಮಸೀದಿ ಕಟ್ಟಿದ್ದಾರೆ ಅನ್ನುವುದಕ್ಕೆ ಯಾವುದೇ ಕುರುಹುಗಳು ಮಸೀದಿಯ ಕೆಳಗೆ ಸಿಕ್ಕಿದ್ದು ಅದು ಇಸ್ಲಾಮಿಕ್ ರಚನೆಗಳಾಗಿರಲಿಲ್ಲ. ಹಾಗಂತ ಇಸ್ಲಾಮಿಕ್ ಆ ದೇವಸ್ಥಾನ ಇತ್ತು ಅಥವಾ ದೇವಸ್ಥಾನ ಆಗಿದ್ದಿರಬಹುದೇನೋ, ಅಥವಾ ಅವುಗಳನ್ನ ನಾಶ ಮಾಡಿ ಕಟ್ಟಲಾಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಮಸೀದಿಯನ್ನ ದೇವಸ್ಥಾನವನ್ನ ಒಡೆದು ಕಟ್ಟಿದ್ದಾರೆ ಅನ್ನೋದಕ್ಕೂ ಸಾಕ್ಷ್ಯ ಇಲ್ಲ. ಇಲ್ಲಿ ನೋ ಪ್ರೂಫ್, ಯಾವ ಪ್ರೂಫ್ಗಳು ಕೂಡ ಇಲ್ಲ. ಒಂದು ಜಾಗದ ಮೇಲೆ ಮಸೀದಿ ಕಟ್ಟಿರಬಹುದು, ಆ ಜಾಗದ ಕೆಳಗಡೆ ಉತ್ಖನನ ಮಾಡಿದಾಗ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ಸಿಕ್ಕಿರಬಹುದು. ಅದರ ಅರ್ಥ ದೇವಾಲಯವನ್ನು ವಿಧ್ವಂಸ ಮಾಡಿಯೇ ಈ ಮಸೀದಿಯನ್ನು ಕಟ್ಟಿದ್ದಾರೆ ಎಂದರ್ಥವಲ್ಲ. ಜೊತೆಗೆ ಇದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಮಸೀದಿಯ ಕೆಳಗಡೆ ಇಲ್ಲಿಯವರೆಗೂ ಯಾವುದೇ ಇಸ್ಲಾಮಿಕ್ ಕಲಾಕೃತಿಗಳ ಲಭ್ಯವಿಲ್ಲ. ಮಂದಿರ ಒಡೆದು ಮಸೀದಿಯನ್ನು ಕಟ್ಟಲಾಗಿದೆ ಎಂಬುದಕ್ಕೂ ಕೂಡ ಯಾವ ಸಾಕ್ಷಿ ಲಭ್ಯವಾಗಿಲ್ಲ. ಅಂದರೆ ಕಂಪ್ಲೀಟ್ಲಿ ಈ ತೀರ್ಪನ್ನು ನೋಡ್ತಾ ಹೋದಾಗ ಪುರಾತತ್ವ ಇಲಾಖೆಯ ರೋಲ್, ಪುರಾತತ್ವ ಇಲಾಖೆಯ ಸಿಗ್ನಿಫಿಕೆಂಟ್ ಆಗಿದೆ ಇಲ್ಲಿ, ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅಂದರೆ ಉತ್ಖನನ ವೇಳೆ ಸಿಕ್ಕಂತಹ ಅಂಶಗಳು, ದಾಳಿಕೋರರ ದಾಳಿಯಿಂದಾಗಿ ಈ ಒಂದು ಮಂದಿರ ಒಡೆದು ಹಾಕಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಇಲ್ಲ. ಹೌದು, ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಅಥವಾ ಕೆಲವು ಪುರಾವೆಗಳು ಸಿಕ್ಕಿವೆ, ನಿಜ. ಇದರ ಅರ್ಥ ಈ ದೇವಸ್ಥಾನವನ್ನು ಒಡೆದು ಹಾಕಿಯೇ ಇಲ್ಲಿ ನೀರು ಬಾಕಿಯೋ ಇನ್ನೊಬ್ಬರೋ ಯಾರೋ ಮತ್ತೊಬ್ಬರೋ ಒಂದು ಮಸೀದಿ ಕಟ್ಟಿದ್ದಾರೆ ಅಂತಲ್ಲ. ರಾಮಲಲ್ಲಾನಿಗೆ ಈ ಭೂಮಿಯ ಮೇಲೆ ಹಕ್ಕಿದೆ. ಆದ್ರೆ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಸ್, ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಕೂಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅದನ್ನ ಯಾವ ರೀತಿ ಕೂಡ ಯಾವತ್ತೂ ಕೂಡ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿಲ್ಲ. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿಲ್ಲ ಅಂತ ಒಂದು ವಾದ ವಿವಾದಗಳಾಗ್ತಾ. ಅಯೋಧ್ಯೆ ಅಂತ ಹೇಳಿದ್ರೆ ಹನ್ನೆರಡರಿಂದ ಹದಿನಾರನೇ ಶತಮಾನದವರೆಗೆ ಅಲ್ಲಿ ಏನಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತೀರ್ಪನ್ನು ಓದ್ತಾ ಇದ್ದಾರೆ. ಹಿಂದೂಗಳು ಅಯೋಧ್ಯೆಯನ್ನ ರಾಮ ಜನ್ಮಭೂಮಿ ಅಂತ ನಂಬುತ್ತಾರೆ. ಹಿಂದೂಗಳ ಅತಿ ದೊಡ್ಡ ನಂಬಿಕೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ. ಹಿಂದೂಗಳು ಅಯೋಧ್ಯೆಯನ್ನ ರಾಮ ಜನ್ಮಭೂಮಿ ಅಂತ ನಂಬುತ್ತಾರೆ. ಅದು ನಂಬಿಕೆ, ವೈಯಕ್ತಿಕ ನಂಬಿಕೆಗಳಿಗೆ ಅತಿ ದೊಡ್ಡ ಗೌರವ ಇದೆ ಅಂತ ಕೂಡ ಮಾತನಾಡ್ತಾ ಇದ್ದಾರೆ. ಸೆಂಟ್ರಲ್ ಡೋಮ್ನ ಕೆಳಭಾಗ ರಾಮನ ಹುಟ್ಟಿದ ಜಾಗ ಎಂಬುದಕ್ಕೆ ಅನುಮಾನ ಇಲ್ಲ. ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿಯೇ. ಸೆಂಟ್ರಲ್ ಡೋಮ್ ಈ ಮಸೀದಿಯ ಒಂದು ಮಧ್ಯಭಾಗದ ಅತಿ ದೊಡ್ಡ ಒಂದು ಟೋಮ್ ಬರುತ್ತಲ್ಲ, ಒಂದು ಗುಮ್ಮಟ, ಅದರ ಕೆಳಭಾಗದಲ್ಲಿಯೇ ರಾಮ ಹುಟ್ಟಿದ್ದ ಎಂಬುದಕ್ಕೆ ಅದರಲ್ಲಿ ನಿಮ್ಗೆ ಯಾವುದೇ ಅನುಮಾನಗಳು ಬೇಡ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದೇ ಜಾಗವನ್ನ ಮುಸ್ಲಿಮರು ಬಾಬರಿ ಮಸೀದಿ ಅಂತ ಕರೀತಾರೆ. ಯಾವ ಜಾಗವನ್ನ ರಾಮ ಹುಟ್ಟಿದ್ದ ಅಂತ ನಂಬುತ್ತಾರೋ ಇಸ್ಲಾಂನಲ್ಲಿಯೂ ಇದೇ ನಂಬಿಕೆ ಇದೆ. ಜೊತೆಗೆ ಈ ಒಂದು ಗುಮ್ಮಟದ ಕೆಳಗಡೆನೆ ಒಂದು ಬಾಬರಿ ಮಸೀದಿ ಕೂಡ ಇತ್ತು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ ರಂಜನ್ ಗೊಗೋಯ್ ಹೇಳ್ತಾರೆ. ಇಸ್ಲಾಂನಲ್ಲಿಯೂ ರಾಮ ಅಯೋಧ್ಯೆಯಲ್ಲಿಯೇ ಹುಟ್ಟಿದ್ದ ಅನ್ನೋ ಒಂದು ನಂಬಿಕೆ ಇದೆ ಅಂತೇಳಿ. ಅಂದರೆ ಎಕ್ಸಾಕ್ಟ್ಲಿ ಆ ಟಾಮ್ನ ಕೆಳಗಡೆ ರಾಮ ಹುಟ್ಟಿದ್ದ ಅನ್ನೋದ್ರ ಬಗ್ಗೆ ಇಸ್ಲಾಂ ನಂಬಿಕೆ ಅಂತಲ್ಲ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದ ಹೌದು ಅಂತೇಳಿ ಇಸ್ಲಾಂ ಕೂಡ ನಂಬುತ್ತೆ ಅನ್ನೋ ಒಂದು ಮಾತನ್ನು ಇಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ರಾಮ ಅಯೋಧ್ಯೆಯಲ್ಲೇ ಜನಿಸಿದ್ದ ಅನ್ನೋದನ್ನು ಇಸ್ಲಾಂ ಕೂಡ ಒಪ್ಪಿಕೊಳ್ಳುತ್ತೆ ಅಂತ ಹೇಳ್ತಾ, ಜೊತೆಗೆ ಹಿಂದೂಗಳ ಅತಿ ದೊಡ್ಡ ನಂಬಿಕೆ ಅಯೋಧ್ಯೆಯಲ್ಲಿ ರಾಮನ ಜನನವಾಗಿದೆ ಅನ್ನೋ ಒಂದು ವಿಚಾರ, ಈ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಇದೇ ಜಾಗವನ್ನು ಮುಸ್ಲಿಮರು ಬಾಬರಿ ಮಸೀದಿ ಅಂತ ಕರೀತಾರೆ ಅಂತ ಕೂಡ ಇಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ.